ಸಂವಿಧಾನ ಆಶಯಗಳ ವಿರುದ್ಧವಾಗಿ ನಡ್ಕೊಡ್ತಾ ಇದ್ದೀವಿ. ಈಗ ಪ್ರಸ್ತುತ ಇರ್ತಕ್ಕ ಸರ್ಕಾರ ಅನ್ನೋದು ಹೇಳ್ತೀನಿ, ಈ ಆರ್ಟಿಕಲ್ 14, 15, 16, 17 ಎಲ್ಲರ ಬಗ್ಗೆ ಕೂಡ ವಿರುದ್ಧವಾಗಿ ನಡ್ಕೊಳ್ತಾ ಇದೆ ಈ ಸರ್ಕಾರ. ಮೊದಲನೇದಾಗಿ ನಾನು ಕಾಂಗ್ರೆಸ್ ಅವ್ರಿಗೆ ಹೇಳ್ತೀನಿ, ನಿಮ್ಮಿಂದ ಸ್ವತಂತ್ರ ಬಂದಿಲ್ಲ ಸರ್, ನಿಮ್ಮ ನಾಯಕತ್ವದಿಂದನೂ ಬಂದಿಲ್ಲ. ಹೇಳ್ತೀನಿ ಕೇಳಿ, ಅಂಬೇಡ್ಕರ್ ಅವರೇ ನಿಮ್ಮ ಜೊತೆ ಇಲ್ಲ ಅಂದ್ರೆ ಪೂರ್ತಿ ಬಾಯ್ತರಕ್ಕೆ ಭಾರತಕ್ಕೆ ನೀವು ಹೆಂಗ್ರಿ ನಾಯಕತ್ವ ಸ್ವತಂತ್ರ ತಗೊಂಬರಕ್ಕಾಗುತ್ತೆ? ಗಾಂಧೀಜಿ ಸಹಾಯಕ್ಕೆ ಗಾಂಧೀಜಿಯನ್ನ ಹತ್ಯೆ ಮಾಡಕ್ಕೆ ಕಾರಣ ಹೇಳ್ತಿರಲ್ಲ ಕಾಂಗ್ರೆಸ್ ಅವರು, ನೀವು ಗಾಂಧೀಜಿಯನ್ನ ಸಹಿಸಕ್ಕೆ ಕಾರಣ. ಯಾಕೆಂದ್ರೆ ಅವತ್ತಿನ ನಿಮ್ ಸರ್ಕಾರ ಇತ್ತಲ್ವಾ, ಅವತ್ತು ನಿಮ್ ಸರ್ಕಾರ ಇತ್ತಲ್ವಾ, ಅವ್ರಿಗೆ ಯಾಕೆ ಪ್ರೊಟೆಕ್ಷನ್ ಕೊಡಲ ನೀವು? ನಿಕೇತ್ ರಾಜ್ ಅವರಿಂದ ಮಾತ್ರ ಈ ಪ್ರಶ್ನೆಗೆ ಉತ್ತರ ತಗೊಳ್ತೀನಿ. ನಿಕೇತ್ ರಾಜ್ ಅವರೇ, ಇತಿಹಾಸದ ಬಗ್ಗೆ ಎಷ್ಟು ಅಂತ ಚರ್ಚೆ ಮಾಡೋದು, ಭವಿಷ್ಯದ ಬಗ್ಗೆ ಮಾತಾಡೋಣ ಅಂತ, ದಟ್ ಈಸ್ ಅ ವ್ಯೂ ಪಾಯಿಂಟ್. ಆದ್ರೆ ಅವರು ಆಮ್ ಆದ್ಮಿ ಅವ್ರು ಇನ್ನೊಂದು ಪ್ರಶ್ನೆ ಕೇಳಿದ್ರು, ಮಹಾತ್ಮ ಗಾಂಧೀಜಿ ಸಾವಿಗೆ ಕಾಂಗ್ರೆಸ್ ಕಾರಣ, ನಿಮ್ಮ ಸರ್ಕಾರ ಇತ್ತು, ನಿಮ್ಮವ್ರ ಗೃಹಮಂತ್ರಿಗಳಿದ್ರು, ನೀವು ಯಾಕೆ ರಕ್ಷಣೆ ಕೊಡಲಿಲ್ಲ ಅಂತ ಹೇಳಿ. ಮಹಾತ್ಮ ಗಾಂಧಿಯವ್ರಿಗೆ ಸಂಪೂರ್ಣವಾದಂಥ ಸೆಕ್ಯೂರಿಟಿ ಕೊಡುವಂಥ ತಯಾರಿ ನಡೆದಿತ್ತು. ಮಹಾತ್ಮ ಗಾಂಧೀಜಿಯವರು ಕೊಟ್ಟ ಉತ್ತರ ಏನು ಗೊತ್ತಾ, ಯಾಕೆ ಇಷ್ಟೊಂದು ಜನ ಪೊಲೀಸರು ನಿಂತಿದ್ದಾರೆ ಅಂತ ಗಾಂಧಿ ಕೇಳಿದ್ರು. ಗಾಂಧಿ ಕೇಳಿದಾಗ ಸರ್ದಾರ್ ಪಟೇಲ್ ನಿಮ್ಮ ಸೆಕ್ಯೂರಿಟಿ ಅಂದಾಗ, ಗಾಂಧಿ ಹೇಳಿದ ಮಾತಿದು, ಇಫ್ ರಾಮ ವಾಂಟ್ಸ್ ಟು ಕಿಲ್ ಮೀ ಹೂ ಕ್ಯಾನ್ ಸೇವ್ ಮೀ, ಇಫ್ ರಾಮ ವಾಂಟ್ಸ್ ಟು ಸೇವ್ ಮೀ ಹೂ ಕ್ಯಾನ್ ಕಿಲ್ ಮೀ, ಐ ಡೋಂಟ್ ವಾಂಟ್ ದೀಸ್ ಪೀಪಲ್. ಅಹಿಂಸಾವಾದಿಗೆ ಗಾಂಧೀಜಿ ಹೇಳಿದಂಥ ಮಾತಿದು, ಒಬ್ಬ ಸತ್ಯಾಗ್ರಹಿಗೆ ನಿರ್ಭಯತ್ವ ಪ್ರಥಮ ಲಕ್ಷಣ. ನಾನು ಇಷ್ಟು ಜನ ಪೊಲೀಸರನ್ನ ಇಟ್ಕೊಂಡ್ರೆ ನನ್ನ ಪುಕ್ಲ ಅಂತಾಗುತ್ತೆ, ಕರ್ಕೊಂಡೋಗಿ ಇವ್ರನ್ನ ಅಂತ ಗಾಂಧಿ ನಿರಾಕರಿಸ್ಬಿಟ್ರು. ಗಾಂಧಿಯ ವಿರುದ್ಧ ಸರ್ದಾರ್ ಪಟೇಲ್ಗೆ ಹೋಗೋಕ್ಕಾಗಲಿಲ್ಲ. ಸರ್ದಾರ್ ಪಟೇಲ್ ಗಾಂಧಿ ಸತ್ತ ಮೇಲೆ ಎದೆ ಚಚ್ಕೊಂಡತ್ತು ರಾಜೀನಾಮೆ ಕೊಡೋಕೆ ಹೋದರು, ನಾನು ಕಾರಣ ಇದಕ್ಕೆ ಅಂತ. ಪಂಡಿತ್ ನೆಹರು ಸರ್ದಾರ್ ಪಟೇಲ್ರನ್ನ ಬಾಚಿ ಅಪ್ಕೊಂಡು, ಇಲ್ಲ ಪಟೇಲ್ಜಿ ನೀವು ಹೊಣೆ ಅಲ್ಲ, ನೀವೆಲ್ಲವನ್ನೂ ಮಾಡಿದ್ದೀರಿ ನನಗೆ ಗೊತ್ತಿದೆ, ನೀವು ಇಲ್ಲಿ ಕೂತ್ಕೊಳ್ಳೇಬೇಕು ಅಂತ ಹೇಳಿ ವಾಪಸ್ ಅವ್ರನ್ನ ಗೃಹಮಂತ್ರಿ ಸ್ಥಾನದಲ್ಲಿ ಕೂರಿಸಿ ಅವರ ರೆಸಿಗ್ನೇಷನ್ ಲೆಟರನ್ನು ಅಕ್ಸೆಪ್ಟ್ ಮಾಡಲಿಲ್ಲ. ನನ್ನ ಹೆಸರು ಯಜಸ್ ಪಾಷಾ ಅಂತ ಮಾತಾಡ್ತೀನಿ. ಸೊ ನಾನೊಬ್ಬ ಕನ್ನಡದ ಮೇಷ್ಟ್ರು, ನಾವೆಲ್ಲ ಬಸವಣ್ಣನವರ ಸಮಾಜದ ಬಗ್ಗೆ ಆಶಯವನ್ನು ಒತ್ತವರು. ಯಾರಿಗೆ ಬಂತು, ಎಲ್ಲಿಗೆ ಬಂತು ಸ್ವಾತಂತ್ರ್ಯ? ಶ್ರೀಮಂತರ ಮನೆ ಬಾಗಿಲಿಗೆ ಬಂತು, ಪೊಲೀಸರ ಬೂಟಿಗೆ ಬಂತು, ಮಾಲೀಕರ ಚಾಟಿಗೆ ಬಂತು, ಅಂಥ ಸ್ವಾತಂತ್ರ್ಯ. ನನಗೆ ಇವರಿಬ್ಬರಿಂದ ಒಂದು ಸಮರ್ಥನೆ ಬೇಕಷ್ಟೇ. ಇದು ಸರ್, ಇದು ಗಾಂಧಿ ಹತ್ಯೆ ಮತ್ತು ನಾನು ಅಂತ ಈ ಪುಸ್ತಕ, ಗೋಪಾಲ್ಗೌಡ್ ಈ ಪುಸ್ತಕವನ್ನು ನೀವು ಸಮರ್ಥನೆ ಮಾಡ್ಕೋತೀರಾ? ಈ ಪುಸ್ತಕವನ್ನು ನೀವು ಸಮರ್ಥನೆ ಮಾಡ್ಕೊಳ್ತೀರಾ ಅಂತ ಕೇಳಿದ್ರಲ್ಲ, ಯಾರದ್ದು ಆಟೋಬಯೋಗ್ರಫಿಯನ್ನು ಯಾರದೋ ಜೀವನದ ಕಥೆಯನ್ನು ಇನ್ನೊಬ್ಬರು ಸಮರ್ಥನೆ ಮಾಡ್ಕೊಳ್ಳೋದು ಅಂದ್ರೆ ಏನು? ಅದನ್ನ ಕ್ಲಿಯರ್ ಮಾಡಿ. ಕೊಂದಂತ ನಾಥೂರಾಮ್ ಗೂಡ್ಸೆ ಅವರ ತಮ್ಮ ಬರೆದಿರುವಂತ ಪುಸ್ತಕ, ಇದನ್ನ ಯಾಕೆ ಅವ್ರು ಸಮರ್ಥನೆ ಮಾಡ್ಕೊಳ್ಳೋದು? ಅದಕ್ಕೆ ನಾನು ಉತ್ತರ ಕೊಡ್ತೀನಿ. ಉತ್ತರ ಕೊಡ್ತಾರೆ, ರೆಡಿ ಇದ್ದಾರೆ ಸರ್, ಅವ್ರು ರೆಡಿ ಇದ್ದಾರೆ. ಒಂದು ನಿಮಿಷ ಕೊಡಿ. ಕಾಂಗ್ರೆಸ್ನ ಧೋರಣೆಯು ಹಿಂದೂ ಜನರಿಗೆ ಹಾನಿಕರವಾಗಿದೆ, ಮುಸಲ್ಮಾನರಿಗೆ ಆರ್ಥಿಕ ಬಹಿಷ್ಕಾರ ಆಗಬೇಕು. ಯಾಕೆ ಬಡಗೆ ಅವ್ರು ಹೇಳ್ತಾರೆ ಅಂದರೆ, ನಾನು ಯಾಕೆ ಸ್ವತಂತ್ರ ಹೋರಾಟ ಈ ಥರದಲ್ಲಿ ಅಂದರೆ ಬೇರೆ ಬೇರೆ ಇದರಲ್ಲಿ ನಾವು ಕೊಲ್ಲಕ್ಕೆ ಹೋಗ್ತಾ ಇದ್ದೀವಿ ಅಂದರೆ, ಸಾವರ್ಕರ್ ನಮಗೆಲ್ಲ ಆರ್ಥಿಕ ಪರಿಸ್ಥಿತಿ ಕೊಡ್ತಾ ಇದ್ರು, ಅದಕ್ಕೋಸ್ಕರ ನಾವು ಹೋಗಿ ಈ ಕೊಲೆ ಇದರಲ್ಲಿ ನಾವೆಲ್ಲ ಭಾಗಿಯಾಗ್ತಿದ್ದೀವಿ ಅಂತ. ಇದನ್ನ ಏನ್ ಮಾಡ್ತೀರಾ? ಇದನ್ನ ಈಗ ನಾನು ಯಾವುದೋ ಒಂದು ಪುಸ್ತಕ ತಗೊಂಬಂದು ಈ ಪುಸ್ತಕದಲ್ಲಿ ಒಂದು ನನ್ನ ಧರ್ಮವನ್ನು ಒಪ್ಪಿಕೊಳ್ಳದೆ ಇರುವವರನ್ನ ತಲೆ ಕಡಿಬೇಕು ಅಂತ ಒಂದು ಪುಸ್ತಕ ಹೇಳುತ್ತೆ ಅಂತ ಹೇಳಿದ್ರೆ, ಈ ಪುಸ್ತಕ ತಗೊಂಬಂದು ಇದನ್ನ ನೀವು ಸಮರ್ಥಿಸಿಕೊಳ್ತೀರಾ ಅಂತ ಹೇಳಿದ್ರೆ ಏನ್ ಹೇಳ್ಬೇಕು? ನಾನು ಗೋಪಾಲ್ ಗೌಡ್ರಲ್ಲ, ಗೋಪಾಲ್ ಗೌಡ್ಸೆ. ನೀವು ಹೆಸರನ್ನೇ ತಪ್ಪಾಗಿ ಹೇಳ್ತಾ ಇದ್ದೀರಿ, ಗೋಪಾಲ್ ಗೌಡ್ರು ಬೇರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.